ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಇಂದು ಬಿಜೆಪಿ ಪ್ರತಿಭಟನೆ ಮಾಡ್ತಿರುವಂಥದ್ದು. ಸದ್ಯಕ್ಕೆ ನನ್ನ ಜೊತೆ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕ ಆಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಒಂದು ಕಡೆ ಮೂಡ ಹಗರಣವಾಗಿ ಹೈಕೋರ್ಟ್ ಕೂಡ ಅರ್ಜಿಯನ್ನ ವಜಾಗೊಳಿಸಿದೆ. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೂಡ ತನಿಖೆಗೆ ಅವಕಾಶ ಕೊಟ್ಟಿರುವಂಥದ್ದು. ಅದೇ, ಆದ್ದರಿಂದಾಗಿ ಎರಡು ಕೋರ್ಟ್ಗಳಲ್ಲಿ ಅವರ ವಿರುದ್ಧವಾದ ತೀರ್ಮಾನಗಳು ಬಂದಿರೋದ್ರಿಂದ ತಕ್ಷಣ ಅವರು ರಾಜೀನಾಮೆ ಕೊಡಬೇಕಾಗ್ತದೆ. ಇದರಲ್ಲಿ ಅವರು ಎಷ್ಟೇ ಹೇಳಬಹುದು, ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ಬೋದು, ನೀವು ಹೇಳಬಹುದು, ಆದರೆ ತೀರ್ಮಾನ ಕೊಡೋರು ಯಾರು? ಕೋರ್ಟ್ಗಳೇ. ಅಂದಮೇಲೆ ತಪ್ಪು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಅವ್ರು ಹೇಳಿದ ಮೇಲೆ ಅದಕ್ಕೆ ಗೌರವ ಕೊಟ್ಟು ನೀವು ರಾಜೀನಾಮೆ ಕೊಡ್ತಕ್ಕಂಥದ್ದು ಸೂಕ್ತ. ನನ್ನ ಬೆನ್ನಿಗೆ ಹೈಕಮಾಂಡ್ ಇದೆ, 136 ಜನ ಶಾಸಕರಿದ್ದಾರೆ ಅಂತಂದರೆ ಭ್ರಷ್ಟಾಚಾರಕ್ಕೆ ಅವರದೆಲ್ಲ ಸಪೋರ್ಟ್ ಇದೆ ಅಂತಾಯ್ತಾ? ನಿಮ್ಮ ಹೈಕಮಾಂಡು ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಕೊಡೋಕೆ ಮಾತ್ರ ಇದೆಯಾ? ಅಂದರೆ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದೆ. ಆದ್ದರಿಂದಾಗಿ ತಪ್ಪಿತಸ್ಥರು ನೀವಾಗಿದ್ದೀರಿ, ಜನ ನಿಮಗೆ ಚೀಮಾರಿ ಆಗ್ತಾರೆ. ಅವರು ಸಪೋರ್ಟ್ ತಗೊಂಡು ನೀವು ನಿಂತ್ಕೊಂಡಿದ್ರೆ ಓಕೆ, ಅವರೆಲ್ಲ ಸಪೋರ್ಟ್ ಕೊಟ್ರಲ್ಲ, ಕೋರ್ಟಲ್ಲಿ ಬಂದು ಆದೇಶನ ಬದಲು ಮಾಡೋಕೆ ಅವರಿಂದ ಆಗತ್ತಾ? ಇಂಥ ಈ ತಪ್ಪು ನಡೆಯನ್ನು ನೀವು ದೇಶಕ್ಕೆ ಕಲಿಸ್ಕೊಡ್ಬೇಡಿ. ನೀವು ಕಲಿಸಿರೋ ಭ್ರಷ್ಟಾಚಾರ ಇನ್ನೂ ಇಡೀ ದೇಶದಲ್ಲಿ ತುಂಬಿ ತುಳುಕ್ತಾ ಇದೆ. ಇದರ ವಿರುದ್ಧವಾಗಿ ನಮ್ಮ ಹೋರಾಟ ನಡೆದಿದೆ. ಅದಕ್ಕೆ ಇವತ್ತು ಅರ್ಥ ಮಾಡ್ಕೊಳ್ಳಿ, ಕೋರ್ಟ್ನ ಆದೇಶವನ್ನು ಗೌರವಿಸಿ, ನ್ಯಾಯಾಲಯಗಳನ್ನು ಗೌರವಿಸಿ, ಸಂವಿಧಾನವನ್ನು ಗೌರವಿಸಿ ಇವತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತೀನಿ. ಹಿಂದೆ ಯಡಿಯೂರಪ್ಪನವರು ಸಿಎಂ ಆದಾಗ ವಿರೋಧ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಇರ್ತಾರೆ, ಯಾವುದೋ ಒಂದು ಆರೋಪ ಮೇಳೆಗೆ ಕೂಡಲೇ ರಾಜೀನಾಮೆ ಕೊಡಬೇಕಂತ ಸಿದ್ದರಾಮಯ್ಯ ಹೇಳ್ತಾರೆ. ಸರ್, ಸಿದ್ದರಾಮಯ್ಯ ಒಂಥರ ಮೇಷ್ಟ್ರು ಇದ್ದಂಗೆ, ಅವರೆಲ್ಲರಿಗೂ ಪಾಠ ಹೇಳ್ತಾರೆ, ಬಟ್ ಅವ್ರು ಹೇಳಿದ ಪಾಠ ಅವರಿಗೆ ಗೊತ್ತಾಗಬೇಕಲ್ಲ. ಇವತ್ತು ನೀವು ಯಡಿಯೂರಪ್ಪನವರಿಗೆ ನೀವು ಪಾಠ ಹೇಳಿದ್ರಿ, ಅಧಿಕಾರದಲ್ಲಿದ್ದರೆ ಅಧಿಕಾರ ದುರುಪಯೋಗ ಆಗತ್ತೆ, ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಯಾರೂ ಕೂಡ ಸ್ಪಷ್ಟವಾಗಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರಿ. ಇವತ್ತು ಹೇಳಿ, ಅದು ನಿಮಗೂ ಆ ಪಾಠ ನಿಮಗೂ ಅನ್ವಯ ಆಗುತ್ತಲ್ಲ, ಅದರ ಪ್ರಕಾರ ರಾಜೀನಾಮೆ ಕೊಡಬೇಕು. ಇದಕ್ಕಿಂತ ಬಂಡತನ ಮಾಡಿದರೆ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ. ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಮತ್ತು ಮುನಿರತ್ನ ವಿಚಾರವಾಗಿ ಪ್ರತಿಭಟನೆ ಮಾಡಿದರೆ ಅವರೊಂದು ವಿಚಾರ ಬೆಳಕಿಗೆ ತರಲಿ, ಸುಮ್ಮನೆ ಸಿದ್ದರಾಮಯ್ಯನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಟಾರ್ಗೆಟ್ ಅಲ್ಲ ನಮಗೆ, ಸಿದ್ದರಾಮಯ್ಯ ಭ್ರಷ್ಟಾಚಾರ ಮಾಡಿದ್ದಾರೆ. ಅದು ಭ್ರಷ್ಟಾಚಾರವನ್ನು ಜನರಿಗೆ ನಾವು ಮುಟ್ಟಿಸ್ಬೇಕಾಗಿದೆ, ಅಷ್ಟೇ ಕೆಲಸ ಮಾಡ್ತಿದ್ದು, ಇನ್ನೊಬ್ಬರ ಬಗ್ಗೆ ಮಾತಾಡೋದಿಲ್ಲ. ನಾನು ಫೈನಲ್ ಆಗಿ ಅವ್ರು ರಾಜೀನಾಮೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತಿದ್ದಾರೆ ಸರ್ ಸಿದ್ದರಾಮಯ್ಯ ಅವರು? ಅರೆ, ಕೊಡಲ್ಲ ಅಂತಂದ್ರೆ ನಾವು ಬಿಡಲ್ಲಪ್ಪ, ನೀವು ಕೊಡಲ್ಲ ಅಂದ್ಬಿಟ್ರೆ ಆಗ್ತದ, ನಾವು ಬಿಡಲ್ಲ ಅಷ್ಟೇ. ಇದಿಷ್ಟು ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕ ಆಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಅಭಿಷೇಕ್ ಅಶ್ವವೇಗ, ಬೆಂಗಳೂರು.